ओम शांति। मुरली का तारीख है 16/1/2020। मुरली दिनांक 16/1/2020। मीठे बच्चे, तुम्हें अपने योग बल से ही विकर्म विनाश कर पावन बन पावन दुनिया बनानी है, यही तुम्हारी सेवा है। मधुर मक्कड़े, नीवीग निम्म योगद शक्तियिंद ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡಬೇಕು, ಇದೇ ನಿಮ್ಮ ಸೇವೆಯಾಗಿದೆ. ಪ್ರಶ್ನೆ: ದೇವಿ ದೇವತಾ ಧರ್ಮಕ್ಕೆ ಕೌನ್ಸಿ ವಿಶೇಷತಾ ಗಾಯಿ ಹುಯಿ ಹೇ? ಪ್ರಶ್ನೆ: ದೇವಿ ದೇವತಾ ಧರ್ಮದ ಬಗ್ಗೆ ಯಾವ ಒಂದು ವಿಶೇಷತೆಯ ಗಾಯನ ಇದೆ? ದೇವಿ ದೇವತಾ ಧರ್ಮದ ಯಾವ ವಿಶೇಷತೆಯ ಬಗ್ಗೆ ಗಾಯನ ಇದೆ? ಉತ್ತರ: देवी देवता धर्म ही बहुत सुख देने वाला है. उत्तर: देवी देवता धर्म बहळष्टु सुखवन्नु नीडुवंतह धर्म आगिदे. महा दुख का नाम निशान नहीं. सत्ययुगदल्लि दुखद हेसरु चिन्हे कूड इरुवुदिल्ल. तुम बच्चे 3/4 सुख पाते हो, अगर आधा सुख आधा दुख हो तो मजा ही ना आए. मक्कळाद नीवु ಈ ಸೃಷ್ಟಿಯಲ್ಲಿ ಮುಕ್ಕಾಲು ಸಮಯದವರೆಗೂ ಸುಖದ ಅನುಭವವನ್ನು ಮಾಡುತ್ತೀರಾ? ಒಂದು ವೇಳೆ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖ ಇದ್ದರೆ ನಿಮಗೆ ಖುಷಿಯ ಅನುಭವ ಆಗುವುದಿಲ್ಲ. ಓಂ ಶಾಂತಿ. ಭಗವಾನ್ ವಾಚ್. ಭಗವಾನ್ ನೇ ಹಿ ಸಮಜಾಯ ಹೇ ಕಿ ಕೋಯಿ ಮನುಷ್ಯ ಕೋ ಭಗವಾನ್ ನಹಿ ಕಹ ಜಾ ಸಕ್ತ. ಭಗವಾನ್ ವಾಚ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವುದೇ ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ದೇವತಾಂಕೋ ಬಿ ಭಗವಾನ್ ನಹಿ ಕಹ ಜಾತ. ದೇವತೆಗಳಿಗೂ ಕೂಡ ಭಗವಂತ ಎಂದು ಕರೆಯುವುದಿಲ್ಲ. ಭಗವಾನ್ ತೋ ನಿರಾಕಾರ ಹೇ, ಉನ್ಕಾ ಕೋಯಿ ಸಾಕಾರಿ ವಾ ಆಕಾರಿ ರೂಪ್ ನಹಿ ಹೇ. ಭಗವಂತ ನಿರಾಕಾರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸಾಕಾರ ರೂಪವೂ ಇಲ್ಲ, ಆಕಾರಿ ರೂಪವೂ ಇಲ್ಲ. ಸೂಕ್ಷ್ಮ ವತನ್ ವಾಸಿಯೋಂಕಾ ಬಿ ಸೂಕ್ಷ್ಮ ಆಕಾರ ಹೇ. ಸೂಕ್ಷ್ಮ ವತನದ ನಿವಾಸಿಗಳಿಗೂ ಕೂಡ ಸೂಕ್ಷ್ಮ ಆಕಾರ ಇದೆ. ಇಸಿಲಿಯೇ ಉನ್ಕೋ ಕಹ ಜಾತಾ ಹೇ ಸೂಕ್ಷ್ಮ ವತನ್. ಸೂಕ್ಷ್ಮ ವತನದಲ್ಲಿ ಯಾರೆಲ್ಲ ನಿವಾಸವನ್ನು ಮಾಡುತ್ತಾರೋ ಅವರಿಗೆ ಸೂಕ್ಷ್ಮ ಆಕಾರ ಇದೆ, ಆದ್ದರಿಂದ ಅದಕ್ಕೆ ಸೂಕ್ಷ್ಮ ವತನ ಎಂದು ಕರೆಯುತ್ತೇವೆ. ಯಹ ಸಾಕಾರಿ ಮನುಷ್ಯ ತನ್ ಹೇ, ಇಸಿಲಿಯೇ ಇಸ್ಕೋ ಸ್ಥೂಲ ವತನ್ ಕಹ ಜಾತಾ ಹೇ. ಇದು ಸಾಕಾರಿ ಮನುಷ್ಯರ ಲೋಕ ಆಗಿದೆ. ಇಲ್ಲಿ ಸಾಕಾರಿ ಮನುಷ್ಯರಿಗೆ ಸಾಕಾರ ತನು ಪ್ರಾಪ್ತಿಯಾಗಿದೆ, ಆದ್ದರಿಂದ ಇದನ್ನು ಸ್ಥೂಲ ವತನ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನ್ ಮೇ ಯಾ ಸ್ಥೂಲ್ ಪಾಂಚ್ ತತ್ವೋಂಕಾ ಶರೀರ್ ಹೋತಾ ನಹಿ. ಸೂಕ್ಷ್ಮ ವತನದಲ್ಲಿ ಈ ಸ್ಥೂಲವಾದ ಪಂಚತತ್ವದ ಶರೀರ ಇರುವುದಿಲ್ಲ. ಯಾ ಪಾಂಚ್ ತತ್ವೋಂಕಾ ಮನುಷ್ಯ ಶರೀರ್ ಬನಾ ಹುವಾ ಹೇ. ಇನ್ಕೋ ಕಹತ್ತೇ ಹೇ ಮಿಟ್ಟಿ ಕಾ ಪುತ್ಲ. ಇದು ಪಂಚತತ್ವದಿಂದ ತಯಾರಾಗಿರುವ ಮನುಷ್ಯರ ಶರೀರ ಆಗಿದೆ. ಈ ಪಂಚತತ್ವದ ಶರೀರಕ್ಕೆ ಮಣ್ಣಿನ ಗೊಂಬೆ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನ್ ವಾಸಿಯೋಂಕು ಮಿಟ್ಟಿ ಕಾ ಪುತ್ಲಾ ನಹಿ ಕಹೆಂಗೆ. ಸೂಕ್ಷ್ಮ ವತನದ ನಿವಾಸಿಗಳಿಗೆ ಮಣ್ಣಿನ ಗೊಂಬೆ ಎಂದು ಕರೆಯುವುದಿಲ್ಲ. ದೇವತಾ ಧರ್ಮ ವಾಲೆ ಬಿ ಹೈ ಮನುಷ್ಯ ಪರಂತು ಉನ್ಕೋ ಕಹೆಂಗೆ ದೈವಿ ಗುಣವಾಲೆ ಮನುಷ್ಯ. ದೇವತಾ ಧರ್ಮದ ಆತ್ಮರು ಕೂಡ ಮನುಷ್ಯರೇ ಆಗಿದ್ದಾರೆ, ಆದರೆ ಅವರಿಗೆ ದೈವಿ ಗುಣ ಉಳ್ಳಂತಹ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಯಾ ದೈವಿ ಗುಣ ಪ್ರಾಪ್ತಿಕೆಯೇ ಹೇ ಶುಭಾಭಾಸೆ. ದೇವತೆಗಳು ದೈವಿ ಗುಣವನ್ನು ಶಿವತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ದೈವಿ ಗುಣ ವಾಲೆ ಮನುಷ್ಯ ಅವ್ರ ಅಸುರಿ ಗುಣ ವಾಲೆ ಮನುಷ್ಯ ಮೇ ಕಿತ್ನಾ ಫರಕ್ ಹೇ. ದೈವಿ ಗುಣ ಇರುವಂತಹ ಮನುಷ್ಯರಿಗೂ ಅಸುರಿ ಗುಣ ಇರುವಂತಹ ಮನುಷ್ಯರಿಗೂ ಎಷ್ಟೊಂದು ಅಂತರ ಇದೆ. ಮನುಷ್ಯ ಶಿವಾಲಯ ವಾ ವೈಶಾಲಯ ಮೇ ರಹನೆ ಲಾಯಕ್ ಬಂತೆ ಹೇ. ಮನುಷ್ಯರೇ ಶಿವಾಲಯದಲ್ಲಿ ಇರಲು ಯೋಗ್ಯರಾಗುತ್ತಾರೆ ಅಥವಾ ವೈಶಾಲಯದಲ್ಲಿ ಇರಲು ಯೋಗ್ಯರಾಗುತ್ತಾರೆ. ಸತ್ಯುಕ್ಕೋ ಕಹ ಜಾತಾ ಹೇ ಶಿವಾಲಯ. ಸತ್ಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಸತ್ಯುಗ್ ಯಹಾ ಹಿ ಹೋತಾ ಹೇ. ಸತ್ಯುಗ ಇದೇ ಸೃಷ್ಟಿಯಲ್ಲೇ ಇರುತ್ತದೆ. ಕೊಯಿ ಮೂಲವತನ್ ವಾ ಸೂಕ್ಷ್ಮವತನ್ ಮೇ ನಹಿ ಹೋತ. ಸತ್ಯುಗ ಮೂಲವತನ ಅಥವಾ ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ. ತುಂ ಬಚ್ಚೆ ಜಾನ್ತೆ ಹೋ ಯಾ ಶುಭಾಬಾ ಕಾ ಸ್ಥಾಪನ್ ಕಿಯಾ ಹುವಾ ಶಿವಾಲಯ ಹೇ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಸತ್ಯುಗ ಅಂದರೆ ಶಿವತಂದೆ ಸ್ಥಾಪನೆ ಮಾಡಿರುವಂತಹ ಶಿವಾಲಯ ಆಗಿದೆ. ಕಬ್ ಸ್ಥಾಪನ್ ಕಿಯ ಸಂಗಂಪರ್. ಪರಮಾತ್ಮ ತಂದೆ ಶಿವಾಲಯವನ್ನು ಯಾವಾಗ ಸ್ಥಾಪನೆ ಮಾಡಿದರು? ಸಂಗಮಯುಗದಲ್ಲಿ.
ಯಾ ಪುರುಷೋತ್ತಮ ಯುಗ ಹೇ, ಇದು ಪುರುಷೋತ್ತಮ ಯುಗ ಆಗಿದೆ. ಅಭಿ ಯಾ ದುನಿಯಾ ಹೇ ಪತಿ ತಮೋ ಪ್ರಧಾನ್, ಈಗ ಈ ಜಗತ್ತು ಪತಿತ ಆಗಿದೆ, ತಮೋ ಪ್ರಧಾನ ಆಗಿದೆ. ಇಸ್ಕೋ ಸತೋ ಪ್ರಧಾನ್ ದುನಿಯಾ ನಹಿ ಕಹೆಂಗೆ, ಈ ಕಲಿಯುಗವನ್ನು ಸತೋ ಪ್ರಧಾನ ಜಗತ್ತು ಎಂದು ಕರೆಯುವುದಿಲ್ಲ. ನಯಿ ದುನಿಯಾಕೋ ಸತೋ ಪ್ರಧಾನ್ ಕಹ ಜಾತಾ ಹೇ, ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ವಹಿ ಫಿರ್ ಜಬ್ ಪುರಾನಿ ಬಂತಿ ಹೇ ತೋ ಉಸ್ಕೋ ತಮೋ ಪ್ರಧಾನ್ ಕಹ ಜಾತಾ ಹೇ, ಅದೇ ಜಗತ್ತು ಪುನಃ ಹಳೆಯದಾದಾಗ ಅದಕ್ಕೆ ತಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ಫಿರ್ ಸತೋ ಪ್ರಧಾನ್ ಕೈಸೆ ಬಂತಿ ಹೇ, ಪುನಃ ಜಗತ್ತು ಸತೋ ಪ್ರಧಾನ ಆಗುವುದು ಹೇಗೆ? ತುಂ ಬಚ್ಚೊಂಕೆ ಯೋಗ ಬಲ್ಸೆ, ಮಕ್ಕಳಾದ ನೀವು ಯೋಗದ ಶಕ್ತಿಯ ಮೂಲಕ ಜಗತ್ತನ್ನು ಸತೋ ಪ್ರಧಾನ ಮಾಡುತ್ತೀರ. ಯೋಗ ಬಲ್ಸೆ ಹಿ ತುಮಾರೇ ವಿಕರ್ಮ ವಿನಾಶ್ ಹೋತೆ ಹೇ ಔರ್ ತುಂ ಪವಿತ್ರ ಬನ್ ಜಾತೆ ಹೋ, ಯೋಗದ ಶಕ್ತಿಯಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರರಾಗುತ್ತೀರ. ಪವಿತ್ರ ಕೇಳಿಯೇ ತೋ ಫಿರ್ ಜರೂರ್ ಪವಿತ್ರ ದುನಿಯಾ ಚಾಹಿ, ಪವಿತ್ರ ಆತ್ಮರಿಗೋಸ್ಕರ ಪವಿತ್ರ ಜಗತ್ತು ಬೇಕು. ನಯಿ ದುನಿಯಾಕೋ ಪವಿತ್ರ ಪುರಾನಿ ದುನಿಯಾಕೋ ಅಪವಿತ್ರ ಕಹ ಜಾತಾ ಹೇ, ಹೊಸ ಜಗತ್ತಿಗೆ ಪವಿತ್ರ ಜಗತ್ತು ಎಂದು ಕರೆಯುತ್ತೇವೆ, ಹಳೆಯ ಜಗತ್ತಿಗೆ ಅಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ. ಪವಿತ್ರ ದುನಿಯಾ ಬಾಪ್ ಸ್ಥಾಪನ್ ಕರ್ತೆ ಹೇ, ಪತಿ ದುನಿಯಾ ರಾವಣ್ ಸ್ಥಾಪನ್ ಕರ್ತೆ ಹೇ. ಪವಿತ್ರ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ, ಪತಿತ ಜಗತ್ತನ್ನು ರಾವಣ ಸ್ಥಾಪನೆ ಮಾಡುತ್ತಾರೆ. ಯಾ ಬಾತೆ ಅವ್ರ ಕೋಯಿ ಮನುಷ್ಯನಹಿ ಜಾನ್ತೆ, ಈ ಮಾತುಗಳನ್ನು ಬೇರೆ ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ. ಯಾ ಪಾಂಚ್ ವಿಕಾರ್ ನಾ ಹೋತೋ ಮನುಷ್ಯ ದುಃಖಿ ಹೋಕರ್ ಬಾಪ್ ಕೋ ಕ್ಯೂ ಯಾದ್ ಕರೆ. ಒಂದು ವೇಳೆ ಈ ಪಂಚ ವಿಕಾರಗಳೇ ಇರದೇ ಇದ್ದಿದ್ದರೆ ಮನುಷ್ಯರು ದುಃಖಿಗಳಾಗಿ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು? ಬಾಪ್ ಕಹತ್ತೆ ಹೇ ಮೈ ಹೂ ಹಿ ದುಃಖ ಹರ್ತಾ ಸುಖ ಕರ್ತ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ದುಃಖಹರ್ತ ಸುಖಕರ್ತ ಆಗಿದ್ದೇನೆ. ರಾವಣ ಕ ಪಾಂಚ್ ವಿಕಾರೋಂ ಕಾ ಪುತ್ಲಾ ಬನಾ ದಿಯಾ ಹೇ ದಶೀಶ್ ಕ, ರಾವಣನ ಪಂಚ ವಿಕಾರದ ಗೊಂಬೆಯನ್ನು ನಿರ್ಮಾಣ ಮಾಡಿದ್ದಾರೆ, ಹತ್ತು ತಲೆಯ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಉಸ್ ರಾವಣ್ ಕೋ ದುಷ್ಮನ್ ಸಮಷ್ಕರ್ ಜಲಾತೆ ಹೇ, ಆ ರಾವಣನನ್ನು ಶತ್ರು ಎಂದು ತಿಳಿದುಕೊಂಡು ಸುಡುತ್ತಾರೆ. ತುಂ ಬಚ್ಚೋಂಕು ತೀನ್ ಬೈ ಚಾರ್ ಸುಖ ರಹತ್ತ ಹೇ, ಮಕ್ಕಳಾದ ನಿಮಗೆ ಈ ಸೃಷ್ಟಿಯಲ್ಲಿ ಮುಕ್ಕಾಲು ಸಮಯದವರೆಗೂ ಸುಖ ಪ್ರಾಪ್ತಿಯಾಗುತ್ತದೆ. ಅಗರ್ ಆದಾ ದುಃಖ ಹೋ ತೋ ವಾ ಮಜಾಹಿ ಕ್ಯಾರಹ, ಒಂದು ವೇಳೆ ಅರ್ಧಾಕಲ್ಪ ದುಃಖವನ್ನು ನೀವು ಪ್ರಾಪ್ತಿ ಮಾಡಿಕೊಂಡರೆ ನಿಮಗೆ ಖುಷಿ ಇರಲು ಹೇಗೆ ಸಾಧ್ಯ? ಬಾಪ್ ಕಹತ್ತೆ ಹೇ ತುಮಾರಾ ಯಾ ದೇವಿ ದೇವತಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವ ಧರ್ಮ ಆಗಿದೆ. ಸೃಷ್ಟಿ ತೋ ಅನಾದಿ ಬನಿ ಹುಯಿ ಹೇ, ಈ ಸೃಷ್ಟಿ ಅನಾದಿಯಿಂದ ಮಾಡಲ್ಪಟ್ಟಿದೆ. ಯಾ ಕೊಯಿ ಪೂಛ್ ನಹಿ ಸಕ್ತಾ ಕಿ ಸೃಷ್ಟಿ ಕ್ಯೂ ಬನಿ ಫಿರ್ ಕಬ್ ಪೂರಿ ಹೋಗಿ, ಈ ಸೃಷ್ಟಿ ಏಕೆ ನಿರ್ಮಾಣ ಆಯಿತು, ಪುನಃ ಈ ಸೃಷ್ಟಿ ಯಾವಾಗ ಪೂರ್ಣ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾ ಚಕ್ರ ಫಿರ್ತಾ ಹಿ ರಹತ್ತಾ ಹೇ, ಈ ಸೃಷ್ಟಿ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ. ಶಾಸ್ತ್ರೋ ಮೇ ಕಲ್ಪ ಕಿ ಆಯು ಲಾಖೋ ವರ್ಷ ಲಗಾದಿ ಹೇ, ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತೋರಿಸಿದ್ದಾರೆ. ಜರೂರ್ ಸಂಗಮ ಯುಗ್ಬಿ ಹೋಗ ಜಬ್ಕಿ ಸೃಷ್ಟಿ ಬದಲೇಗಿ, ಅವಶ್ಯವಾಗಿ ಸಂಗಮ ಯುಗದಲ್ಲಿ ಸೃಷ್ಟಿ ಬದಲಾಗುತ್ತದೆ. ಅಭಿ ಜೈಸೆ ತುಮ್ ಫೀಲ್ ಕರ್ತೆ ಹೋ ಐಸೆ ಔರ್ ಕೋಯಿ ಸಮಜ್ತೆ ನಹಿ, ನೀವು ಹೇಗೆ ಈ ಜ್ಞಾನವನ್ನು ಈಗ ಅನುಭವ ಮಾಡುತ್ತೀರೋ ಆ ರೀತಿ ಬೇರೆ ಯಾರೂ ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ. ಇತ್ನಾಭಿ ನಹಿ ಸಮಜ್ತೆ ಬಚ್ಪನ್ ಮೇ ರಾಧಾ ಕೃಷ್ಣ ನಾಮ ಹೇ ಫಿರ್ ಸ್ವಯಂವರ್ ಹೋತಾ ಹೇ, ದೋನೋ ಅಲಗ್ ಅಲಗ್ ರಾಜ್ಯದಾನಿ ಕೇ ಹೇ ಫಿರ್ ಉನ್ಕಾ ಸ್ವಯಂವರ್ ಹೋತಾ ಹೇ ತೋ ಲಕ್ಷ್ಮೀ ನಾರಾಯಣ್ ಬಂತೆ ಹೇ. ಜನರಿಗೆ ಇಷ್ಟೂ ಕೂಡ ಗೊತ್ತಿಲ್ಲ, ಬಾಲ್ಯದಲ್ಲಿ ಲಕ್ಷ್ಮೀ ನಾರಾಯಣರಿಗೆ ರಾಧಾಕೃಷ್ಣ ಅನ್ನುವ ಹೆಸರಿರುತ್ತದೆ, ನಂತರ ಅವರ ಸ್ವಯಂವರ ಆಗುತ್ತದೆ. ರಾಧಾಕೃಷ್ಣ ಇಬ್ಬರೂ ಬೇರೆ ಬೇರೆ ರಾಜ್ಯದಾನಿಯವರಾಗಿದ್ದಾರೆ, ಸ್ವಯಂವರ ಆದ ನಂತರ ಅವರೇ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಯಾ ಸಬ್ ಬಾತೆ ಬಾಪ್ ಬೈಟ್ ಸಮಜಾತೆ ಹೇ, ಈ ಎಲ್ಲಾ ಮಾತುಗಳನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬಾಪ್ ಹಿ ನಾಲೆಜ್ ಫುಲ್ ಹೇ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಐಸೆ ನಹಿ ಕಿ ವಾ ಜಾನಿ ಜಾನನ್ಹಾರ್ ಹೇ, ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಬಲ್ಲವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಅಬ್ ತುಮ್ ಬಚ್ಚೆ ಸಮಜ್ತೆ ಹೋ ಬಾಪ್ ತೋ ಆಕರ್ ನಾಲೆಜ್ ದೇತೆ ಹೇ, ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ. ನಾಲೆಜ್ ಪಾಠಶಾಲಾ ಮೇ ಮಿಲ್ತಿ ಹೇ, ಜ್ಞಾನ
ಪಾಠಶಾಲೆಯಲ್ಲಿ ಪ್ರಾಪ್ತಿಯಾಗುತ್ತದೆ. ಪಾಠಶಾಲಾ ಮೇ ಏಮ್ ಆಬ್ಜೆಕ್ಟ್ ತೋ ಜರೂರ್ ಹೋಗಿನ. ಪಾಠಶಾಲೆ ಅಂದ ಮೇಲೆ ಗುರಿ ಉದ್ದೇಶ ಅವಶ್ಯವಾಗಿ ಇರುತ್ತದೆ ತಾನೆ. ಅಬ್ಬಿ ತುಮ್ ಪಡ್ ರೇಹು, ನೀವೀಗ ಈ ಶಿಕ್ಷಣವನ್ನು ಓದುತ್ತಿದ್ದೀರಾ. ಚೀಚಿ ದುನಿಯಾ ಮೇ ರಾಜ್ಯ ನಹಿ ಕರ್ ಸಕ್ತೆ, ನಾವೀಗ ಈ ಚೀಚಿ ಕೊಳಕು ಜಗತ್ತಿನಲ್ಲಿ ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ. ರಾಜ್ಯ ಕರೆಂಗೆ ಗುಲ್ಗುಲ್ ದುನಿಯಾ ಮೇ, ನಾವು ಸುಂದರ ಜಗತ್ತಾದಂತಹ ಸತ್ಯುಗಿ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೇವೆ. ರಾಜ್ಯೋ ಕೊಯಿ ಸತ್ಯುಗ್ ಮೇ ತೋಡೆ ಹಿ ಸಿಕ್ಕಾಯಂಗೆ. ಪರಮಾತ್ಮ ತಂದೆ, ಸತ್ಯುಗದಲ್ಲಿ ನಮಗೆ ರಾಜ್ಯೋಗವನ್ನು ಕಲಿಸುವುದಿಲ್ಲ. ಸಂಗಮ ಯುಗ್ ಪರ್ ಹಿ ಬಾಪ್ ರಾಜ್ಯೋಗ ಸಿಕ್ಕಲಾತೆ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಯಾ ಬೇಹದ್ ಕಿ ಬಾತ್ ಹೇ, ಇದು ಬೇಹದ್ದಿನ ಮಾತಾಗಿದೆ. ಬಾಪ್ ಕಬ್ ಆತೆ ಹೇ ಕಿಸಿಕೋ ಬಿ ಪತಾ ನಹಿ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಯಾವಾಗ ಬರುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಗೋರ್ ಅಂದಿಯಾರೆ ಮೇ, ಜಗತ್ತಿನ ಜನ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಜ್ಞಾನ್ ಸೂರ್ಯ ನಾಮ್ ಸೆ ಜಪಾನ್ ಮೇ ಓ ಲೋಗ್ ಅಪ್ನೇಕು ಸೂರ್ಯವಂಶಿ ಕಹಲಾತೆ. ಜ್ಞಾನ ಸೂರ್ಯ ಅನ್ನುವ ಹೆಸರನ್ನು ಕೇಳಿ ಜಪಾನ್ನವರು ತಮ್ಮನ್ನು ತಾವು ಸೂರ್ಯವಂಶಿಗಳು ಎಂದು ಹೇಳಿಕೊಳ್ಳುತ್ತಾರೆ. ವಾಸ್ತವಮೆ ಸೂರ್ಯವಂಶಿತೋ ದೇವತಾಯೇ ಟಹರೆ. ವಾಸ್ತವದಲ್ಲಿ ನೋಡಿದರೆ ಸೂರ್ಯವಂಶಿಗಳು ದೇವತೆಗಳಾಗಿದ್ದಾರೆ. ಸೂರ್ಯವಂಶಿಯೊಂಕ ರಾಜ್ಯ ಸತ್ಯುಗ್ಮೆ ಹಿತ, ಸೂರ್ಯವಂಶಿಗಳ ರಾಜ್ಯ ಸತ್ಯುಗದಲ್ಲೇ ಇತ್ತು. ಗಾಯಾಬಿ ಜಾತಾ ಹೇ ಜ್ಞಾನ್ ಸೂರ್ಯ ಪ್ರಕಟ ತೋ ಭಕ್ತಿ ಮಾರ್ಗಕ ಅಂದಿಯಾರ ವಿನಾಶ್. ಗಾಯನ ಕೂಡ ಇದೆ. ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಭಕ್ತಿ ಮಾರ್ಗದ ಅಂಧಕಾರ ವಿನಾಶ ಆಗುತ್ತದೆ. ನಯಿ ದುನಿಯಾ ಸೋ ಪುರಾಣಿ, ಪುರಾಣಿ ದುನಿಯಾ ಸೋ ಫಿರ್ ನಯಿ ಹೊತ್ತಿ ಹೇ. ಹೊಸ ಜಗತ್ತಿದ್ದು ಹಳೆಯದಾಗುತ್ತದೆ, ಹಳೆಯ ಜಗತ್ತೇ ಪುನಃ ಹೊಸ ಜಗತ್ತಾಗುತ್ತದೆ. ಯಾ ಬೇಹದ್ಕ ಬಡಾ ಗರ್ಹೆ, ಇದು ಬೇಹದ್ದಿನ ಬಹಳ ದೊಡ್ಡ ಮನೆಯಾಗಿದೆ. ಕಿತ್ನಾ ಬಡಾ ಮಾಂಡ್ವಾಹೆ, ಇದು ಎಷ್ಟು ದೊಡ್ಡ ಮಂಟಪ ಆಗಿದೆ. ಸೂರ್ಯ ಚಾಂದ ಸಿತಾರೆ ಕಿತ್ನೆ ಕಾಮ್ ದೇತೆ, ಈ ಸೃಷ್ಟಿ ಅನ್ನುವ ಮಂಟಪಕ್ಕೆ ಬೆಳಕನ್ನು ನೀಡುವುದಕ್ಕೋಸ್ಕರ ಸೂರ್ಯ ಚಂದ್ರ ನಕ್ಷತ್ರರು ಎಷ್ಟೊಂದು ಕೆಲಸವನ್ನು ಮಾಡುತ್ತಾರೆ. ರಾತ್ರಿಕೋ ಬಹುತ್ ಕಾಮ್ ಚಲ್ತಾಹೆ, ರಾತ್ರಿಯ ಸಮಯದಲ್ಲೂ ಕೂಡ ಬಹಳಷ್ಟು ಕೆಲಸಗಳು ನಡೆಯುತ್ತದೆ. ಏಸೆ ಬಿ ಕೈ ರಾಜಾ ಲೋಗ್ ಹೇ ಜೋ ದಿನ್ ಕೋ ಸೋ ಜಾತೆ ಹೇ ರಾತ್ ಕೋ ಅಪ್ನಿ ಸಭಾ ಆದಿ ಲಗಾತೆ ಹೇ ಖರೀದಾರಿ ಕರ್ತೆ ಹೇ ಯಾ ಅಭಿ ತಕ್ ಬಿ ಕಹಾ ಕಹಾ ಚಲ್ತಾ ಹೇ. ಕೆಲವರು ರಾಜರು ಈ ರೀತಿ ಇದ್ದಾರೆ, ಅವರು ಇಡೀ ದಿನ ಮಲಗುತ್ತಾರೆ, ರಾತ್ರಿ ಹೊತ್ತಿನಲ್ಲಿ ಸಭೆಯನ್ನು ನಡೆಸುತ್ತಾರೆ, ರಾತ್ರಿ ಖರೀದಿಯನ್ನು ಮಾಡುತ್ತಾರೆ. ಈಗಲೂ ಕೂಡ ಕೆಲವು ರಾಜ್ಯದಲ್ಲಿ ಈ ರೀತಿ ರಾಜರಿದ್ದಾರೆ, ಅವರು ರಾತ್ರಿ ತಮ್ಮ ಕೆಲಸ ಕಾರ್ಯವನ್ನು ಮಾಡುತ್ತಾರೆ. ಮಿಲ್ ಸಾದಿ ಬಿ ರಾತ್ರಿ ಕೋ ಹಿ ಚಲ್ತಿ ಹೇ, ಮಿಲ್ಗಳು ಕೂಡ ರಾತ್ರಿ ಸಮಯದಲ್ಲೇ ನಡೆಯುತ್ತದೆ. ಯಾ ಹೇ ಹತ್ ಕೆ ರಾತಿನ್ ವಾ ಹೇ ಬೇಹದ್ ಕಿ ಬಾತ್, ಈಗ ಇದು ಹದ್ದಿನ ಹಗಲು ರಾತ್ರಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಿರುವ ಮಾತು ಬೇಹದ್ದಿನ ಮಾತಾಗಿದೆ. ಯಾ ಬಾತೆ ಸಿವಾಯ್ ತುಮಾರೆ ಅವ್ರ ಕಿಸಿ ಕಿ ಬುದ್ಧಿ ಮೇ ನಯಿ ಹೇ. ಪರಮಾತ್ಮ ತಂದೆ ತಿಳಿಸುತ್ತಿರುವ ಈ ಜ್ಞಾನದ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಶಿವಬಾಬಾ ಕೋ ಬಿ ಜಾನ್ತೆ ನಹಿ, ಶಿವತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಬಾಪ್ ಹರ್ ಬಾತ್ ಸಮಜಾತೆ ರಹತೆ ಹೇ, ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ. ಬ್ರಹ್ಮ ಕೇಳಿಯೇ ಸಂಜಾಯ ಹೇ ಪ್ರಜಾಪಿತಾ ಬ್ರಹ್ಮ ಹೇ, ಬ್ರಹ್ಮನಿಗೋಸ್ಕರ ಹೇಳಲಾಗುತ್ತದೆ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ. ಬಾಪ್ ಜಬ್ ಸೃಷ್ಟಿ ರಚತೆ ಹೇ ತೋ ಜರೂರ್ ಕಿಸ್ಮೇ ಪ್ರವೇಶ್ ಕರೆಂಗೆ, ಪರಮಾತ್ಮ ತಂದೆ ಯಾವಾಗ ಸೃಷ್ಟಿಯನ್ನು ರಚನೆ ಮಾಡುತ್ತಾರೋ ಆಗ ಅವಶ್ಯವಾಗಿ ಯಾರದ್ದಾದರೂ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಪಾವನ್ ಮನುಷ್ಯತೋ ಹೋತೆ ಹಿ ಹೇ ಸತ್ಯುಗ್ಮೆ, ಪಾವನ ಮನುಷ್ಯರಿರುವುದೇ ಸತ್ಯುಗದಲ್ಲಿ. ಕಲಿಯುಗ್ಮೆ ತೋ ಸಬ್ ವಿಕಾರ ಸೆ ಪೈದಾ ಹೋತೆ ಹೇ, ಈ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಸಿಲಿಯೇ ಪತಿತ್ ಕಹ ಜಾತಾ ಹೇ, ಆದ್ದರಿಂದ ಕಲಿಯುಗದ ಮನುಷ್ಯರನ್ನು ಪತಿತರು ಎಂದು ಕರೆಯಲಾಗುತ್ತದೆ. ಮನುಷ್ಯ ಕಹೆಂಗೆ ವಿಕಾರ ಬಿಗರ್ ಸೃಷ್ಟಿ ಕೇಸೆ ಚಲೇಗಿ, ಮನುಷ್ಯರು ಹೇಳುತ್ತಾರೆ ವಿಕಾರಿ ಗುಣ ಇಲ್ಲದೆ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ. ಅರೆ ದೇವತಾವಂಕೋ ತುಮ್ ಕಹತೆ ಹೋ ಸಂಪೂರ್ಣ ನಿರ್ವಿಕಾರಿ, ದೇವತೆಗಳಿಗೆ ನೀವು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯುತ್ತೀರಾ. ಕಿತ್ನಿ ಶುದ್ಧತಾಸೆ ಉನೋಂಕೆ ಮಂದಿರ್ ಬನಾತೆ, ಎಷ್ಟೊಂದು ಶುದ್ಧತೆಯಿಂದ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಬ್ರಾಹ್ಮಣ್ ಬಿಗರ್ ಕೋಯಿಕೋ ಅಂದರ್ ಎಲೋನಹಿ ಕರೆಂಗೆ, ಮಂದಿರದಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರೂ ಪ್ರವೇಶ ಮಾಡಲು ಅವರಿಗೆ ಅನುಮತಿ ಇರುವುದಿಲ್ಲ. ವಾಸ್ತವಮೆ ಇನ್ ದೇವತಾಂಕೋ ವಿಕಾರಿ ಕೋಯಿ ಟಚ್ ಕರ್ನಹಿ ಸಕ್ತ, ವಾಸ್ತವದಲ್ಲಿ ನೋಡಿದಾಗ ವಿಕಾರಿಗಳು ದೇವತೆಗಳನ್ನು ಮುಟ್ಟಲು ಸಾಧ್ಯ ಇಲ್ಲ.
ಪರಂತು ಆಜಕಲ್ ತೋ ಪೈಸೆ ಸೇಹಿ ಸಬ್ಕುಚ್ ಹೋತಾ ಹೇ. ಆದರೆ ಇಂದಿನ ಜಗತ್ತಿನಲ್ಲಿ ಹಣದ ಆಧಾರದಿಂದ ಎಲ್ಲ ನಡೆಯುತ್ತದೆ. ಕೋಯಿ ಘರ್ ಮೇ ಮಂದಿರ್ ಆದಿ ರಕ್ತೆ ಹೇ ತೋಬಿ ಬ್ರಾಹ್ಮಣ್ ಕೋಹಿ ಬುಲಾತೆ ಹೇ. ಈಗಲೂ ಕೂಡ ಯಾರಾದರೂ ಮನೆಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದರೆ ಅಲ್ಲೂ ಬ್ರಾಹ್ಮಣರನ್ನೇ ಕರೆಸುತ್ತಾರೆ ಪೂಜೆ ಮಾಡಲು. ಅವಿಕಾರಿ ತೋ ವಾ ಬ್ರಾಹ್ಮಣ್ ಬಿ ಹೇ, ಸಿರ್ಫ್ ನಾಮ್ ಬ್ರಾಹ್ಮಣ ಹೇ. ಈಗಿನ ಜಗತ್ತಿನ ಬ್ರಾಹ್ಮಣರೂ ಕೂಡ ವಿಕಾರಿಗಳೇ ಆಗಿದ್ದಾರೆ. ಕೇವಲ ಅವರ ಹೆಸರು ಮಾತ್ರ ಬ್ರಾಹ್ಮಣ ಆಗಿದೆ. ಯಾತೋ ದುನಿಯಾ ಹಿ ವಿಕಾರಿ ಹೇ, ತೋ ಪೂಜಾ ಬಿ ವಿಕಾರಿಯೋ ಸೇ ಹಿ ಹೋತಿ ಹೇ. ಈಗ ಈ ಜಗತ್ತೇ ವಿಕಾರಿ ಜಗತ್ತಾಗಿದೆ. ವಿಕಾರಿಗಳೇ ಪೂಜೆಯನ್ನು ಮಾಡುತ್ತಾರೆ. ನಿರ್ವಿಕಾರಿ ಕಹಾಸೆ ಆಯೆ, ಇಲ್ಲಿ ಪೂಜೆಯನ್ನು ಮಾಡಲು ನಿರ್ವಿಕಾರಿಗಳು ಎಲ್ಲಿಂದ ಬರಲು ಸಾಧ್ಯ? ನಿರ್ವಿಕಾರಿ ಹೋತೇ ಹಿ ಹೇ ಸತ್ಯುಗ್ಮೆ, ನಿರ್ವಿಕಾರಿಗಳು ಇರುವುದೇ ಸತ್ಯುಗದಲ್ಲಿ ಮಾತ್ರ. ಐಸೆ ನಹಿ ಕಿ ಜೋ ವಿಕಾರ್ ಮೇ ನಹಿ ಜಾತೆ ಉನ್ಕೋ ನಿರ್ವಿಕಾರಿ ಕಹೆಂಗೆ. ಯಾರು ವಿಕಾರಕ್ಕೆ ವಶ ಆಗುವುದಿಲ್ಲವೋ ಅವರನ್ನು ನಿರ್ವಿಕಾರಿ ಎಂದು ಕರೆಯುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಶರೀರ್ ತೋ ಫಿರ್ ಬಿ ವಿಕಾರ್ ಸೆ ಪೈದಾ ಹುವಾ ಹೆನ. ಅವರು ಬಲೆ ಪವಿತ್ರರಾಗಿದ್ದರೂ ಕೂಡ ಅವರ ಶರೀರಂತೂ ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಂಡಿದೆ ತಾನೆ. ಬಾಪ್ನೆ ಏಕ ಹಿ ಬಾತ್ ಬತಾಯಿ ಹೇ ಕಿ ಯಾ ಸಾರಾ ರಾವಣ್ ರಾಜ್ಯ ಹೇ. ಪರಮಾತ್ಮ ತಂದೆ ಒಂದೇ ಮಾತನ್ನು ತಿಳಿಸಿದ್ದಾರೆ, ಇಡೀ ಜಗತ್ತೇ ರಾವಣನ ರಾಜ್ಯ ಆಗಿದೆ. ರಾಮ ರಾಜ್ಯ ಮೇ ಹೇ ಸಂಪೂರ್ಣ ನಿರ್ವಿಕಾರಿ, ರಾವಣ್ ರಾಜ್ಯ ಮೇ ಹೇ ಸಂಪೂರ್ಣ ವಿಕಾರಿ. ರಾಮ ರಾಜ್ಯದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ, ರಾವಣನ ರಾಜ್ಯದಲ್ಲಿ ಎಲ್ಲರೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಸತ್ಯುಗ್ಮೆ ಪವಿತ್ರತಾ ಬಿ ತೀತು, ಪೀಸ್ ಪ್ರಾಸ್ಪರ್ಟಿ ಬೀತಿ. ಸತ್ಯುಗದಲ್ಲಿ ಪವಿತ್ರತೆ ಇತ್ತು, ಶಾಂತಿ ಸಂಪತ್ತು ಇತ್ತು. ತುಮ್ ದಿಕ್ಲಾ ಸಕ್ತೆ ಹೋ ಸತ್ಯುಗ್ಮೆ ಇನ್ ಲಕ್ಷ್ಮೀ ನಾರಾಯಣ್ ಕಾ ರಾಜ್ಯತ. ನೀವೀಗ ತೋರಿಸಬಹುದು ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ವಹಾ ಪಾಂಚ್ ವಿಕಾರ್ ಹೋತೆ ನಹಿ, ಸತ್ಯುಗದಲ್ಲಿ ಪಂಚ ವಿಕಾರಗಳು ಇರುವುದಿಲ್ಲ. ವಾ ಹೈಹಿ ಪವಿತ್ರ ರಾಜ್ಯ, ಸತ್ಯುಗ ಪವಿತ್ರ ರಾಜ್ಯ ಆಗಿದೆ. ಜೋ ಭಗವಾನ್ ಸ್ಥಾಪನ್ ಕರ್ತೆ ಹೇ, ಸತ್ಯುಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಭಗವಾನ್ ಪತಿತ್ ರಾಜ್ಯ ತೋಡೆ ಹಿ ಸ್ಥಾಪನ್ ಕರ್ತೆ ಹೇ, ಪರಮಾತ್ಮ ತಂದೆ ಪತಿತ ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ. ಸತ್ಯುಗ್ಮೆ ಅಗರ್ ಪತಿತ್ ಹೋತೇತು ಪುಕಾರ್ತೆನ, ಸತ್ಯುಗದಲ್ಲಿ ಒಂದು ವೇಳೆ ಪತಿತರಿದ್ದರೆ ಕೂಗಿ ಕರೆಯುತ್ತಿದ್ದರು ತಾನೆ. ವಹಾತೋ ಕೋಯಿ ಪುಕಾರ್ತೆ ಹಿ ನಹಿ, ಸತ್ಯುಗದಲ್ಲಿ ಯಾರೊಬ್ಬರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದೇ ಇಲ್ಲ. ಸುಖಮೇ ಕೋಯಿ ಯಾದ ನಹಿ ಕರ್ತೆ, ಸುಖ ಇದ್ದಾಗ ಯಾರೊಬ್ಬರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಪರಮಾತ್ಮ ಕಿ ಮಹಿಮಾ ಬಿ ಕರ್ತೆ ಹೇ, ಸುಖ ಕೆ ಸಾಗರ್ ಪವಿತ್ರತಾ ಕೆ ಸಾಗರ್, ಸುಖದ ಸಾಗರ ಪವಿತ್ರತೆಯ ಸಾಗರ ಎಂದು ಪರಮಾತ್ಮ ತಂದೆಗೆ ಮಹಿಮೆ ಮಾಡುತ್ತಾರೆ. ಕಹತೆ ಬಿ ಹೇ ಶಾಂತಿ ಹೋ, ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಅಬ್ ಸಾರಿ ದುನಿಯಾ ಮೇ ಶಾಂತಿ ಮನುಷ್ಯ ಕೇಸೆ ಕರೆಂಗೆ, ಈಗ ಮನುಷ್ಯರು ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ? ಶಾಂತಿ ಕಾ ರಾಜ್ಯತ್ತು ಏಕ್ ಸ್ವರ್ಗ ಮೇಹಿತ, ಶಾಂತಿಯ ರಾಜ್ಯ ಕೇವಲ ಸ್ವರ್ಗದಲ್ಲಿ ಮಾತ್ರ ಇತ್ತು. ಜಬ್ ಕೋಯಿ ಆಪಸ್ ಮೇ ಲಡತೆ ಹೇತು ಶಾಂತ್ ಕರಾನಾ ಹೋತಾ ಹೇ, ಯಾರಾದರೂ ಪರಸ್ಪರ ಜಗಳ ಆಡಿದರೆ ಅವರನ್ನು ಶಾಂತ ಮಾಡಬೇಕಾಗುತ್ತದೆ. ವಹಾತೋ ಹೈಹಿ ಏಕ್ ರಾಜ್ಯ, ಸತ್ಯುಗದಲ್ಲಿ ಕೇವಲ ಒಂದೇ ರಾಜ್ಯ ಇರುತ್ತದೆ. ಬಾಪ್ ಕಹತ್ತೆ ಇಸ್ ಪುರಾಣಿ ದುನಿಯಾ ಕೋಹಿ ಅಬ್ ಕತಂ ಹೋನಾ ಹೇ, ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು. ಇಸ್ ಮಹಾಭಾರತ್ ಲಡಾಯಿ ಮೇ ಸಬ್ ವಿನಾಶ್ ಹೋತೆ ಹೇ, ಈ ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ವಿನಾಶವನ್ನು ಹೊಂದುತ್ತಾರೆ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಕ್ಷರ್ ಬಿ ಲಿಖಾ ಹುವಾ ಹೇ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಅನ್ನುವ ಅಕ್ಷರವನ್ನೂ ಕೂಡ ಬರೆಯಲಾಗಿದೆ. ಬರೋಬ್ಬರ್ ಪಾಂಡವ್ ತೋ ತುಮ್ ಹೋನ, ಅವಶ್ಯವಾಗಿ ನೀವು ಪಾಂಡವರಾಗಿದ್ದೀರಾ. ತುಮ್ ಹೋ ರುಹಾನಿ ಪಂಡೆ, ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ. ಸಬ್ಕೋ ಮುಕ್ತಿಧಾಮ್ ಕಾ ರಾಸ್ತಾ ಬತಾತೆ ಹೋ, ಎಲ್ಲರಿಗೂ ನೀವು ಮುಕ್ತಿಧಾಮದ ಮಾರ್ಗವನ್ನು ತೋರಿಸುತ್ತೀರಾ. ವಾಹೆ ಆತ್ಮಾಂ ಕಾ ಗರ್ ಶಾಂತಿಧಾಮ್, ಮುಕ್ತಿಧಾಮ ಅಂದರೆ ಅದು ಆತ್ಮರ ಮನೆಯಾಗಿದೆ, ಶಾಂತಿಧಾಮ ಆಗಿದೆ. ಯಾಹೆ ದುಃಖಧಾಮ್, ಈ ಕಲಿಯುಗ ದುಃಖಧಾಮ ಆಗಿದೆ. ಅಬ್ ಬಾಪ್ ಕಹತೆ ಹೇ ಇಸ್ ದುಃಖಧಾಮ್ ಕೋ ದೇಖ್ತೆ ಹುಯೆ ಬಿ ಭೂಲ್ ಜಾವು, ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈ ದುಃಖಧಾಮವನ್ನು ನೀವು ನೋಡುತ್ತಿದ್ದರೂ ಕೂಡ ಈ ದುಃಖಧಾಮವನ್ನು ಮರೆತು ಬಿಡಿ. ಬಸ್ ಅಬೀತು ತುಮ್ಕೋ ಶಾಂತಿಧಾಮ್ ಮೇ ಜಾನಾ ಹೇ, ಈಗ ನಾವು ಶಾಂತಿಧಾಮಕ್ಕೆ ಹೋಗಬೇಕು. ಯಾ ಆತ್ಮ ಕಹತಿ ಹೇ, ಆತ್ಮ ರಿಯಲೈಸ್ ಕರ್ತಿ ಹೇ, ನಾವು ಶಾಂತಿಧಾಮಕ್ಕೆ ಹೋಗಬೇಕು ಎಂದು ಆತ್ಮ ಹೇಳುತ್ತದೆ. ಆತ್ಮವೇ ಅನುಭವವನ್ನು ಮಾಡಿಕೊಳ್ಳುತ್ತದೆ. ಆತ್ಮಕ್ಕೋ ಸ್ಮೃತಿ ಆಯಿ ಹೇಕಿ, ಮೇ ಆತ್ಮ ಹು, ನಾನು ಆತ್ಮ ಆಗಿದ್ದೇನೆ ಎಂದು ಆತ್ಮಕ್ಕೆ ಸ್ಮೃತಿ ಬಂದಿದೆ.
बाप कहते हैं मैं जो हूँ जैसा हूँ और तो कोई समझ ना सके। परमात्मा तंदे तिलिसुत्तारे नानु यारागिद्देने मत्तु नानु हेगिद्देने अन्नुवुदन्नु बेरे यारू तिलिदुकोल्ळलु साध्य इल्ल। तुमको ही समझाया है मैं बिंदी हूँ नानु बिंदु रूपदल्ली इद्देने एंदु परमात्मा तंदे निमगे तिलिसिद्दारे। तुम्हें यह गड़ी गड़ी बुद्धि में रहना चाहिए कि हमने 84 का चक्र कैसे लगाया है। गड़ीगे गड़ीगे को निम्म बुद्धियल्ली ई विचार इरबेकु ನಾವು 84 ಜನ್ಮದ ಚಕ್ರದಲ್ಲಿ ಹೇಗೆ ಬಂದಿದ್ದೇವೆ ಎಂದು. ಇಸ್ಮೇ ಬಾಪ್ ಬಿ ಯಾದ್ ಆಯೇಗ, ಗರ್ಭಿ ಯಾದ್ ಆಯೇಗ, ಚಕ್ರ ಬಿ ಯಾದ್ ಆಯೇಗ. ಯಾವಾಗ ನೀವು 84 ಜನ್ಮದ ಚಕ್ರವನ್ನು ನೆನಪು ಮಾಡಿಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯ ನೆನಪು ಕೂಡ ನಿಮಗೆ ಬರುತ್ತದೆ, ನಿಮ್ಮ ಮನೆಯ ನೆನಪು ಬರುತ್ತದೆ, ಚಕ್ರದ ನೆನಪು ಬರುತ್ತದೆ. ಇಸ್ ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಕೋ ತುಮ್ ಹಿ ಜಾನ್ತೆ ಹೋ. ಈ ಜಗತ್ತಿನ ಇತಿಹಾಸ ಭೂಗೋಳದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ. ಕಿತ್ನೆ ಖಂಡ ಹೇ, ಕಿತ್ನಿ ಲಡಾಯಿ ಆದಿ ಲಗಿ, ಎಷ್ಟೊಂದು ದೇಶಗಳಿದೆ, ಎಷ್ಟೊಂದು ಯುದ್ಧ ಮುಂತಾದದ್ದು ನಡೆಯುತ್ತಿರುತ್ತದೆ. ಸತ್ಯುಗ್ ಮೇ ಲಡಾಯಿ ಕಿ ಬಾತ್ ಹಿ ನಹಿ, ಸತ್ಯುಗದಲ್ಲಿ ಜಗಳದ ಮಾತೇ ಇಲ್ಲ. ಕಹ ರಾಮ ರಾಜ್ಯ ಕಹ ರಾವಣ್ ರಾಜ್ಯ, ರಾಮ ರಾಜ್ಯದಲ್ಲಿ ರಾವಣನ ರಾಜ್ಯದಲ್ಲಿ. ಬಾಪ್ ಕಹತೆ ಹೇ ಅಭಿ ತುಮ್ ಜೈಸೆ ಕಿ ಈಶ್ವರ್ಯ ರಾಜ್ಯ ಮೇ ಹು. ತಂದೆ ತಿಳಿಸುತ್ತಾರೆ ನೀವೀಗ ಈಶ್ವರನ ರಾಜ್ಯದಲ್ಲಿ ಇದ್ದೀರಾ. ಕ್ಯೂಂಕಿ ಈಶ್ವರ್ ಯಹ ಆಯಾ ಹೇ ರಾಜ್ಯ ಸ್ಥಾಪನ್ ಕರ್ನೆ, ಈಶ್ವರ ತಂದೆ ಇಲ್ಲಿಗೆ ಬಂದಿರುವುದೇ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಈಶ್ವರ್ ಕುದುತೋ ರಾಜ್ಯ ಕರ್ತೆ ನಹಿ, ಕುದ್ ರಾಜಾಯಿ ಲೇತೆ ನಹಿ. ಈಶ್ವರ ತಂದೆ ಸ್ವಯಂ ರಾಜ್ಯವನ್ನು ಆಳುವುದಿಲ್ಲ, ಈಶ್ವರ ತಂದೆ ಸ್ವಯಂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ನಿಷ್ಕಾಮ ಸೇವಾ ಕರ್ತೆ, ಪರಮಾತ್ಮ ತಂದೆ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ. ಊಂಚ್ ತೆ ಊಂಚ್ ಭಗವಾನ್ ಹೇ, ಸಬ್ ಆತ್ಮಾಂ ಕಾ ಬಾಪ್, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಬಾಬಾ ಕಹನೆ ಸೆ ಏಕ್ದಮ್ ಖುಷಿ ಕಾ ಪಾರಾ ಚಡ್ನಾ ಚಾಹಿ. ಬಾಬಾ ಎಂದು ಕರೆದ ತಕ್ಷಣ ನಿಮಗೆ ಸಂಪೂರ್ಣ ಖುಷಿಯ ನಶೆ ಏರಿ ಬಿಡಬೇಕು. ಅತೀಂದ್ರಿಯ ಸುಖ ತುಮಾರಿ ಅಂತಿಮ ಅವಸ್ಥಾ ಕಾ ಗಾಯಾ ಹುವಾ ಹೇ. ಅತೀಂದ್ರಿಯ ಸುಖ ಅಂದರೆ ಇದು ನಿಮ್ಮ ಅಂತಿಮ ಸ್ಥಿತಿಯ ಗಾಯನ ಆಗಿದೆ. ಜಬ್ ಇಮ್ತಿಹಾನ್ ಕೆ ದಿನ್ ನಜದೀಕ್ ಆತೆ ಹೇ, ಉಸ್ ಸಮಯ ಸಬ್ ಸಾಕ್ಷಾತ್ಕಾರ ಹೋತೆ ಹೇ. ಯಾವಾಗ ಪರೀಕ್ಷೆಯ ದಿನ ಸಮೀಪಕ್ಕೆ ಬರುತ್ತದೆಯೋ ಆಗ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ. ಅತೀಂದ್ರಿಯ ಸುಖ ಬಿ ಬಚ್ಚೋಂಕೋ ನಂಬರ್ ವಾರ್ ಹೇ, ಅತೀಂದ್ರಿಯ ಸುಖ ಕೂಡ ಮಕ್ಕಳಿಗೆ ನಂಬರ್ ವಾರ್ ಆಗಿ ಇದೆ. ಕೋಯಿ ತೋ ಬಾಪ್ ಕಿ ಯಾದ್ ಮೇ ಬಡಿ ಖುಷಿ ಮೇ ರಹತೆ ಹೇ. ಕೆಲವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ತುಮ್ ಬಚ್ಚೋಂಕೋ ಸಾರಾ ದಿನ್ ಯಹಿ ಫೀಲಿಂಗ್ ರಹೇ ಕಿ ಅಹೋ ಬಾಬಾ ಆಪ್ನೆ ಹಮೇ ಕ್ಯಾ ಸೇ ಕ್ಯಾ ಬನಾ ದಿಯಾ. ನಿಮಗೆ ಇಡೀ ದಿನ ಇದೇ ನೆನಪಿರಬೇಕು, ಇದೇ ಅನುಭವದಲ್ಲಿ ನೀವು ಇಡೀ ದಿನ ಇರಬೇಕು. ಬಾಬಾ ನೀವು ನಮ್ಮನ್ನು ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೀರಾ ಎಂದು. ಆಪ್ಸೆ ಕಿತ್ನಾ ನಾ ಹಮೇ ಸುಖ ಮಿಲ್ತಾ ಹೇ, ಪರಮಾತ್ಮ ತಂದೆ ನಿಮ್ಮ ಮೂಲಕ ನಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತಾ ಇದೆ. ಬಾಪ್ ಕೋ ಯಾದ್ ಕರ್ತೆ ಪ್ರೇಮ್ ಕೆ ಆಸು ಆಜಾತೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಪ್ರೇಮದ ಕಣ್ಣೀರು ಬಂದು ಬಿಡುತ್ತದೆ. ಕಮಾಲ್ ಹೇ ಆಪ್ ಆಕರ್ಕೆ ಹಮ್ಕೋ ದುಃಖ ಸೇ ಚುಡಾತೆ ಹೋ, ಪರಮಾತ್ಮ ತಂದೆ ನೀವು ಚಮತ್ಕಾರವನ್ನು ಮಾಡಿ ತೋರಿಸಿದ್ದೀರಾ. ನೀವು ಬಂದು ನನ್ನನ್ನು ದುಃಖದಿಂದ ಮುಕ್ತ ಮಾಡುತ್ತಿದ್ದೀರಾ. ವಿಷಯ ಸಾಗರ್ ಸೆ ಕ್ಷೀರ್ ಸಾಗರ್ ಮೇಲೆ ಚಲತೆ ಹೋ, ಈ ವಿಷದ ಸಾಗರದಿಂದ ನನ್ನನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತೀರಾ. ಸಾರಾ ದಿನ್ ಯಹಿ ಫೀಲಿಂಗ್ ರಹನಿ ಚಾಹಿ, ಇಡೀ ದಿನ ನೀವು ಇದೇ ಅನುಭವದಲ್ಲಿ ಸ್ಥಿತ ಆಗಿರಬೇಕು. ಬಾಪ್ ಜಿಸ್ ಸಮಯ ತುಮಕೋ ಯಾದ ದಿಲಾತೆ ಹೇ ತೋ ತುಮ್ ಕಿತ್ನೆ ಗದ್ಗದ್ ಹೋತೆ ಹೋ, ಪರಮಾತ್ಮ ತಂದೆ ಯಾವ ಸಮಯದಲ್ಲಿ ನಿಮಗೆ ನೆನಪನ್ನು ಮಾಡಿಸುತ್ತಾರೋ ಆಗ ನೀವು ತಂದೆಯ ನೆನಪಿನಲ್ಲಿ ಎಷ್ಟೊಂದು ಗದ್ಗದಿತರಾಗುತ್ತೀರಾ. ಶುಬಾಬಾ ಹಮ್ಕೋ ರಾಜ್ಯೋಗ ಸಿಕ್ಲಾರಯೇ, ಶಿವತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಬರೋಬರ್ ಶಿವರಾತ್ರಿ ಬಿ ಮನಾಯಿ ಜಾತಿ ಹೇ, ಅವಶ್ಯವಾಗಿ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಪರಂತು ಮನುಷ್ಯನೇ ಶುಬಾಬಾಕ್ಕೆ ಬದಲೆ ಶ್ರೀಕೃಷ್ಣ ಕಾ ನಾಮ್ ಗೀತಾಮೇ ದೇ ದಿಯಾ ಹೇ. ಆದರೆ ಮನುಷ್ಯರು ಶಿವತಂದೆ ಹೆಸರನ್ನು ಹಾಕುವುದರ ಬದಲು ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಯಾ ಬಡೇತೆ ಬಡಿ ಏಕಜ್ ಭೂಲ್ ಹೇ, ಇದು ಬಹಳ ದೊಡ್ಡ ತಪ್ಪಾಗಿದೆ. ನಂಬರ್ ಒನ್ ಗೀತಾಮೇ ಹಿ ಭೂಲ್ ಕರ್ದಿ ಹೇ, ಮೊದಲನೇ ನಂಬರ್ನ ತಪ್ಪನ್ನು ಗೀತೆಯಲ್ಲೇ ಮಾಡಿಬಿಟ್ಟಿದ್ದಾರೆ. ಡ್ರಾಮಾ ಹಿ ಐಸಾ ಬನಾ ಹುವಾ ಹೇ, ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಬಾಪ್ ಆಕರ್ ಯಾ ಭೂಲ್ ಬತಾತೆ ಹೇ ಕಿ ಪತಿತ್ ಪಾವನ್ ಮೈ ಹು ಯಾ ಕೃಷ್ಣ, ಪರಮಾತ್ಮ ತಂದೆ ಬಂದು ಈ ತಪ್ಪಿನ ಬಗ್ಗೆ ನಿಮಗೆ ತಿಳಿಸುತ್ತಾರೆ.
ಪತಿತ ಪಾವನ ನಾನಾಗಿದ್ದೇನೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ ಎಂದು ತಂದೆ ಕೇಳುತ್ತಾರೆ. ತುಮಕೋ ಮೈನೆ ರಾಜ್ಯೋಗ ಸಿಕ್ಲಾಯ್, ಮನುಷ್ಯ ಸೇ ದೇವತಾ ಬನಾಯ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ರಾಜ್ಯೋಗವನ್ನು ಕಲಿಸಿ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದ್ದೇನೆ. ಗಾಯನ್ ಬಿ ಮೇರಾ ಹೆನ, ಗಾಯನ ಕೂಡ ನನ್ನ ಬಗ್ಗೆಯೇ ಇದೆ ತಾನೆ. ಅಕಾಲ ಮೂರ್ತ್ ಅಜೋನಿ, ಕೃಷ್ಣ ಕೀಯ ಮಹಿಮಾ ತೋಡೇಹಿ ಕರ್ಸಕ್ತೆ. ಅಕಾಲ ಮೂರ್ತ ಅಯೋನಿಜ ಎಂದು ಕೃಷ್ಣನಿಗೆ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಮಾತೋ ಪುನರ್ಜನ್ಮಮೇ ಆನೆ ವಾಲಾ ಹೆ, ಶ್ರೀಕೃಷ್ಣ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ತುಮ್ ಬಚ್ಚೋ ಮೇ ಬಿ ನಂಬರ್ ವಾರ್ ಹೆ, ಜಿನ್ಕಿ ಬುದ್ಧಿ ಮೇ ಯಾ ಸಬ್ ಬಾತೆ ರಹತಿ ಹೆ. ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ಇದ್ದೀರಾ, ನಂಬರ್ ವಾರಾಗಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಇದೆ. ಜ್ಞಾನ್ ಕೆ ಸಾತ್ ಚಲನ್ ಬಿ ಅಚ್ಚಿ ಚಾಹಿ, ಜ್ಞಾನದ ಜೊತೆ ಜೊತೆಗೆ ನಿಮ್ಮ ನಡತೆ ಕೂಡ ಬಹಳ ಚೆನ್ನಾಗಿರಬೇಕು. ಮಾಯಾ ಬಿ ಕೊಯಿ ಕಮ್ ನಯಿ ಹೆ, ಮಾಯೆಯೇನು ಕಡಿಮೆ ಇಲ್ಲ. ಜೋ ಪಹಲೆ ಆಯಂಗೆ ವಾ ಜರೂರ್ ಇತ್ನಿ ತಾಕತ್ ವಾಲೆ ಹೊಂಗೆ, ಯಾರು ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೋ ಅವರು ಬಹಳಷ್ಟು ಶಕ್ತಿಶಾಲಿಗಳಾಗಿರುತ್ತಾರೆ. ಪಾತ್ರಧಾರಿ ಭಿನ್ನ ಭಿನ್ನ ಹೋತೆ ಹೆನ, ಪಾತ್ರಧಾರಿಗಳು ಭಿನ್ನ ಭಿನ್ನ ಪ್ರಕಾರದವರು ಇರುತ್ತಾರೆ ತಾನೆ. ಹೀರೋ ಹೀರೋಯಿನ್ ಕಾ ಪಾರ್ಟ್ ಭಾರತ್ ವಾಸಿಯೋಂಕೋ ಹಿ ಮಿಲಾ ಹೆ, ಭಾರತದ ನಿವಾಸಿಗಳಿಗೆ ಹೀರೋ ಹೀರೋಯಿನ್ನ ಪಾತ್ರ ಸಿಕ್ಕಿದೆ. ತುಮ್ ಸಬ್ಕು ರಾವಣ್ ರಾಜ್ಯ ಸೇ ಚುಡಾತೆ, ನೀವೀಗ ಎಲ್ಲರನ್ನೂ ರಾವಣನ ರಾಜ್ಯದಿಂದ ಮುಕ್ತ ಮಾಡುತ್ತೀರಾ. ಶ್ರೀಮತ್ ಪರ್ ತುಮಕೋ ಕಿತ್ನಾ ಬಲ್ ಮಿಲ್ತಾ ಹೆ, ಶ್ರೀಮತದ ಆಧಾರದಿಂದ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ. ಮಾಯಾ ಬಿ ಬಡಿ ದುಸ್ತರ್ ಹೆ, ಚಲ್ತೆ ಚಲ್ತೆ ದೋಕಾ ದೇದೇತಿ ಹೆ, ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. ನೀವು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿರುತ್ತೀರ, ಮಾಯೆ ಮಧ್ಯದಲ್ಲಿ ಪೆಟ್ಟನ್ನು ಕೊಟ್ಟು ಬಿಡುತ್ತದೆ. ಬಾಬಾ ಪ್ಯಾರ್ ಕಾ ಸಾಗರ್ ಹೆತ್ತು, ತುಮ್ ಬಚ್ಚೋಂಕೋ ಬಿ ಬಾಪ್ ಸಮಾನ್ ಪ್ಯಾರ್ ಕಾ ಸಾಗರ್ ಬನ್ನಾ ಹೆ. ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು. ಕಬಿ ಕಡುವಾನಹಿ ಬೋಲು ಎಂದೂ ಕೂಡ ಕಟುವಚನವನ್ನು ಮಾತನಾಡಬೇಡಿ. ಕಿಸಿಕೋ ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ, ಯಾರಿಗಾದರೂ ನೀವು ದುಃಖವನ್ನು ಕೊಟ್ಟರೆ ದುಃಖಿಗಳಾಗಿ ಸಾಯಬೇಕಾಗುತ್ತದೆ. ಯಾ ಆದತೆ ಸಬ್ ಮಿಟಾನಿ ಚಾಹಿಯೆ, ಈ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಗಂದೇತೆ ಗಂದಿ ಆದತೆ ವಿಷಯ ಸಾಗರ್ಮೆ ಗೋತೆ ಕಾನ, ಎಲ್ಲದಕ್ಕಿಂತ ಬಹಳ ಕೊಳಕಾದಂತಹ ಅಭ್ಯಾಸ ಅಂದರೆ ವಿಕಾರದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುವುದು. ಬಾಪಿ ಕಹತೆ ಹೆ ಕಾಮ್ ಮಹಾಶತ್ರು ಹೆ, ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ. ಕಿತ್ನಿ ಬಚ್ಚಿಯ ಮಾರ್ ಕಾತಿ ಹೆ, ಎಷ್ಟೋ ಮಕ್ಕಳು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಕೊಯಿ ಕೊಯಿತು ಬಚ್ಚಿ ಕೋ ಕಹದೆಂಗೆ, ಬಲ್ ಪವಿತ್ರ ಬನು, ಅರೆ ಪಹಲೆ ಕುತ್ತೋ ಪವಿತ್ರ ಬನು. ಕೆಲವು ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಹೇಳುತ್ತಾರೆ ಬಲೆ ನೀವು ಪವಿತ್ರರಾಗಿ ಎಂದು. ಮಕ್ಕಳಿಗೆ ಪವಿತ್ರರಾಗಿ ಎಂದು ಹೇಳುತ್ತಿರುವ ತಂದೆ ತಾಯಿಗಳು ಮೊದಲು ಸ್ವಯಂ ಪವಿತ್ರ ಆಗಬೇಕು. ಬಚ್ಚಿ ದೇದಿ ಖರ್ಚಾ ಆದಿಕೆ ಭೋಜಸೆ ಅವ್ರ ಹೀ ಚೂಟ ಕ್ಯುಂಕಿ ಸಮಜ್ತೆ ಹೆ ಪತಾ ನಹಿ ಇನ್ಕಿ ತಕದೀರ್ ಮೇ ಕ್ಯಾ ಹೆ, ಘರ್ ಮೇ ಕೊಯಿ ಸುಖ ಮಿಲೆ ಯಾ ನಾ ಮಿಲೆ. ತಮ್ಮ ಮಗಳನ್ನು ಪರಮಾತ್ಮ ತಂದೆಯ ಮುಂದೆ ಸಮರ್ಪಣೆ ಮಾಡಿಸುತ್ತಾರೆ, ಏಕೆಂದರೆ ಮದುವೆ ಖರ್ಚಿನ ಹೊರೆಯಿಂದ ಬಿಡುಗಡೆ ಅಂತೂ ಸಿಗುತ್ತದೆ ತಾನೆ. ಕ್ಯುಂಕಿ ಸಮಜ್ತೆ ಹೆ ಪತಾ ನಹಿ ಇನ್ಕೆ ತಕದೀರ್ ಮೇ ಕ್ಯಾ ಹೆ, ಘರ್ ಬಿ ಕೊಯಿ ಸುಖಿ ಮಿಲೆ ಯಾ ನಾ ಮಿಲೆ. ಯೋಚಿಸುತ್ತಾರೆ ಒಂದು ವೇಳೆ ಇವರನ್ನು ಮದುವೆ ಮಾಡಿ ಕಳಿಸಿದರೆ ಇವರ ಅದೃಷ್ಟದಲ್ಲಿ ಏನಿದೆಯೋ ಏನೋ, ಇವರು ಮದುವೆ ಮಾಡಿಕೊಂಡು ಹೋಗುವ ಮನೆಯಲ್ಲಿ ಸುಖಿಗಳಾಗಿ ಇರುತ್ತಾರೋ ಇಲ್ಲವೋ ಎಂದು ಯೋಚಿಸಿ ಪರಮಾತ್ಮ ತಂದೆಯ ಮುಂದೆ ಸಮರ್ಪಿತ ಮಾಡಿಸುತ್ತಾರೆ. ಆಜಕಲ್ ಖರ್ಚಾ ಬಿ ಬಹುತ್ ಲಗ್ತಾ ಹೆ, ಇಂದಿನ ಜಗತ್ತಿನಲ್ಲಿ ಮದುವೆಯ ಸಮಯದಲ್ಲಿ ಬಹಳಷ್ಟು ಖರ್ಚಾಗುತ್ತದೆ. ಗರೀಬ್ ಲೋಕ್ ತೋ ಜಟ್ ದೇದೇತೆ, ಬಡವರಂತೂ ಬೇಗ ತಮ್ಮ ಮಗಳನ್ನು ಪರಮಾತ್ಮ ತಂದೆಯ ಮುಂದೆ ಸಮರ್ಪಿತ ಮಾಡಿಬಿಡುತ್ತಾರೆ. ಕೋಯಿ ಕೋಫಿರ್ ಮೋಹ ರಹತಾ ಹೆ, ಕೆಲವರಿಗೆ ತಮ್ಮ ಮಕ್ಕಳ ಮೇಲೆ ಮೋಹ ಇರುತ್ತದೆ. ಹಾಗೆ ಏಕ್ ಬಿಲ್ನಿ ಆತಿಥಿ ಉನ್ಕೋ ಜ್ಞಾನ್ ಮೇ ಆನೆ ನಹಿ ದಿಯಾ ಕ್ಯುಂಕಿ ಜಾದೂ ಕಾ ಡರ್ತ. ಯಜ್ಞದ ಆದಿಯ ಸಮಯದಲ್ಲಿ ಬೇಟೆ ಆಡುವ ಮನೆತನದ ಒಬ್ಬ ಸ್ತ್ರೀ ಬಾಬಾರವರ ಬಳಿ ಕ್ಲಾಸಿಗೆ ಬರುತ್ತಿದ್ದರು. ಅವರಿಗೆ ಈ ಜ್ಞಾನ ಮಾರ್ಗಕ್ಕೆ ಬರಲು ಬಿಡಲಿಲ್ಲ, ಏಕೆಂದರೆ ಇಲ್ಲಿ ಜಾದು ಮಾಡುತ್ತಾರೆ ಎಂದು ಅವರ ಮನೆಯವರಿಗೆ ಭಯ ಇತ್ತು. ಭಗವಾನ್ ಕೋ ಜಾದೂಗರ್ ಬಿ ಕಹತೆ, ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯುತ್ತೇವೆ. ರಹಮ್ ದಿಲ್ ಬಿ ಭಗವಾನ್ ಕೋ ಹಿ ಕಹೆಂಗೆ, ದಯಾಹೃದಯಿ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಕೃಷ್ಣ ಕೋ ತೋಡೇ ಹಿ ಕಹೆಂಗೆ, ಕೃಷ್ಣನಿಗೆ ದಯಾಹೃದಯಿ ಎಂದು ಕರೆಯುವುದಿಲ್ಲ. ರಹಮ್ ದಿಲ್ ವಾ ಜೋ ಬೇರಹಮಿ ಸೇ ಚುಡಾಯಿ, ಬೇರಹಮ್ ಹೈ ರಾವಣ್. ದಯಾಹೃದಯಿ ಯಾರು ಅಂದರೆ ನಿರ್ದಯತೆಯಿಂದ ಯಾರು ಮುಕ್ತ ಮಾಡುತ್ತಾರೋ ಅವರು ನಿರ್ದಯಿ ರಾವಣ ಆಗಿದ್ದಾರೆ. ಪಹಲೆ ಪಹಲೆ ಹೇ ಜ್ಞಾನ್,
ಮೊಟ್ಟ ಮೊದಲು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನ್ ಭಕ್ತಿ ಫಿರ್ ವೈರಾಗ್ಯ. ಮೊದಲು ಜ್ಞಾನ, ನಂತರ ಭಕ್ತಿ, ನಂತರ ವೈರಾಗ್ಯ. ಏಸೆ ನಹಿ ಕಿ ಭಕ್ತಿ ಜ್ಞಾನ್ ಫಿರ್ ವೈರಾಗ್ಯ ಕಹೆಂಗೆ? ಜ್ಞಾನ್ ಕಾ ವೈರಾಗ್ಯ ತೋಡೆ ಹಿ ಕಹ ಸಕ್ತೆ. ಮೊದಲು ಭಕ್ತಿ, ನಂತರ ಜ್ಞಾನ, ನಂತರ ವೈರಾಗ್ಯ ಎಂದು ಹೇಳುವುದಿಲ್ಲ. ಜ್ಞಾನದ ಬಗ್ಗೆ ನೀವೀಗ ವೈರಾಗ್ಯಗಳಾಗಬಾರದು. ಭಕ್ತಿ ಕಾ ವೈರಾಗ್ಯ ಕರ್ನಾ ಹೋತಾ ಹೇ. ಭಕ್ತಿಯ ಬಗ್ಗೆ ನಿಮಗೆ ವೈರಾಗ್ಯ ಬರಬೇಕು. ಇಸಿಲಿಯೆ ಜ್ಞಾನ್ ಭಕ್ತಿ ವೈರಾಗ್ಯ ಯಾ ಅಕ್ಷರ್ ರೈಟ್ ಹೇ. ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವ ಅಕ್ಷರ ಸರಿ ಇದೆ. ಜ್ಞಾನ ಪ್ರಾಪ್ತಿಯಾದ ತಕ್ಷಣ ಭಕ್ತಿಯ ಮೇಲೆ ವೈರಾಗ್ಯ ಬರುತ್ತದೆ. ಬಾಪ್ ತುಮಕೋ ಬೇಹತ್ ಕ ಅರ್ಥಾತ್ ಪುರಾಣಿ ದುನಿಯಾ ಕ ವೈರಾಗ್ಯ ಕರಾತೆ. ಪರಮಾತ್ಮ ತಂದೆ ನಮ್ಮನ್ನು ಬೇಹದ್ದಿನ ವೈರಾಗ್ಯನಾಗಿ ಮಾಡಿಸುತ್ತಾರೆ, ಅಂದರೆ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುವಂತೆ ಮಾಡುತ್ತಾರೆ. ಸನ್ಯಾಸಿತೋ ಸಿರ್ಫ್ ಗರ್ಭಾರ್ ಸೆ ವೈರಾಗ್ಯ ಕರಾತೆ. ಸನ್ಯಾಸಿಗಳು ಕೇವಲ ಮನೆಯ ಬಗ್ಗೆ ವೈರಾಗ್ಯ ಬರುವಂತೆ ಮಾಡಿಸುತ್ತಾರೆ. ಯಾ ಬಿ ಡ್ರಾಮಾ ಮೇ ನೂಂದ್ ಹೇ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಮನುಷ್ಯೋಂಕಿ ಬುದ್ಧಿ ಮೇ ಬೈಡ್ತಾ ಹಿ ನಹಿ. ಈ ಜ್ಞಾನದ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಭಾರತ್ 100% ಸಾಲ್ವೆಂಟ್ ನಿರ್ವಿಕಾರಿ ಹೆಲ್ದಿತ. ಭಾರತ 100%ಕ್ಕೆ 100% ಸಮೃದ್ಧ ದೇಶ ಆಗಿತ್ತು, ನಿರ್ವಿಕಾರಿ ಆಗಿತ್ತು, ಎಲ್ಲರೂ ಆರೋಗ್ಯವಂತರಾಗಿದ್ದರು. ಕಬಿ ಅಕಾಲ ಮೃತ್ಯು ನಹಿ ಹೋತೀತಿ. ಭಾರತದಲ್ಲಿ ಮೊದಲು ಅಕಾಲ ಮೃತ್ಯು ಬರುತ್ತಿರಲಿಲ್ಲ. ಯಾ ಸಬ್ ಬಾತೋಂಕಿ ಧಾರಣ ಬಹು ತೋಡೋಂಕೋ ಹಿ ಹೋತಿ. ಈ ಎಲ್ಲಾ ಮಾತುಗಳನ್ನು ಕೆಲವು ಮಕ್ಕಳು ಮಾತ್ರ ಧಾರಣೆ ಮಾಡಿಕೊಳ್ಳುತ್ತಾರೆ. ಜೋ ಅಚ್ಚಿ ಸರ್ವಿಸ್ ಕರ್ತೆ ಹೇ ವಾ ಬಹುತ್ ಸಹುಕಾರ್ ಬನೆಂಗೆ. ಬಚ್ಚೋಂಕೋತ್ತು ಸಾರಾ ದಿನ್ ಬಾಬಾ ಬಾಬಾ ಹಿ ಯಾದ್ ರಹನಾ ಚಾಹಿ. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರು ಬಹಳಷ್ಟು ಶ್ರೀಮಂತರಾಗುತ್ತಾರೆ. ಮಕ್ಕಳಿಗೆ ಇಡೀ ದಿನ ಬಾಬಾರವರ ನೆನಪೇ ಇರಬೇಕು. ನೀವು ಆಂತರ್ಯದಲ್ಲಿ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು. ಪರಂತು ಮಾಯಾ ಕರ್ನೆ ನಹಿ ದೇತಿ. ಆದರೆ ಮಾಯೆ ಇಡೀ ದಿನ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ. ಬಾಪ್ ಕಹತ್ತೆ ಸತೋ ಪ್ರಧಾನ್ ಬನ್ನಾ ಹೇತು ಚಲ್ತೆ ಫಿರ್ತೆ ಕಾತೆ ಮುಜೆ ಯಾತ್ಕರು. ತಂದೆ ತಿಳಿಸುತ್ತಾರೆ, ನೀವು ಸತೋ ಪ್ರಧಾನ ಆಗಬೇಕು ಅಂದರೆ ನಡೆದಾಡುತ್ತಾ ತಿರುಗಾಡುತ್ತಾ ಊಟ ಮಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡಿ. ಮೇ ತುಮಕೋ ವಿಶ್ವ ಕಾ ಮಾಲಿಕ್ ಬನಾತಾ ಹೂ, ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಯಾ ಯಾದ್ ನಹಿ ಕರೆಂಗೆ, ನೀವು ಈ ಮಾತನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಏನು? ನೀವು ನನ್ನನ್ನು ನೆನಪು ಮಾಡುವುದಿಲ್ಲ ಏನು? ಬಹುತೋಂಕೋ ಮಾಯಾಕೆ ತೂಫಾನ್ ಬಹು ತಾತೆ, ಅನೇಕ ಮಕ್ಕಳಿಗೆ ಮಾಯಿಯ ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತದೆ. ಬಾಪ್ ಸಂಜಾತೆ ಯಾತೋ ಹೋಗ. ತಂದೆ ತಿಳಿಸುತ್ತಾರೆ, ಈ ರೀತಿಯಂತೂ ಆಗೇ ಆಗುತ್ತದೆ. ಡ್ರಾಮಾ ಮೇ ನೂಂದೆ, ಈ ರೀತಿ ಬಿರುಗಾಳಿ ಬರುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸ್ವರ್ಗಕ್ಕೆ ಸ್ಥಾಪನಾತೋ ಹೋನೀಯಿ, ಸ್ವರ್ಗದ ಸ್ಥಾಪನೆಯಂತೂ ಆಗಲೇಬೇಕು. ಸದೈವ್ ನಯಿ ದುನಿಯಾತೋ ರಹನಹಿ ಸಕ್ತಿ, ಚಕ್ರ ಫಿರೇಗಾತೋ ನೀಚೆ ಜರೂರ್ ಉತ್ರೆಂಗೆ. ಸದಾ ಹೊಸ ಜಗತ್ತು ಇರಲು ಸಾಧ್ಯ ಇಲ್ಲ, ಚಕ್ರ ತಿರುಗುತ್ತಿರುತ್ತದೆ. ಚಕ್ರ ತಿರುಗಿದಾಗ ಅವಶ್ಯವಾಗಿ ನಾವು ಕೆಳಗಡೆ ಇಳಿಯುತ್ತೇವೆ. ಹರ್ ಚೀಸ್ ನಯಿ ಸೇ ಫಿರ್ ಪುರಾಣಿ ಜರೂರ್ ಹೋತಿ ಹೇ, ಪ್ರತಿಯೊಂದು ವಸ್ತು ಹೊಸದಿದ್ದು ಅವಶ್ಯವಾಗಿ ಹಳೆಯದಾಗುತ್ತದೆ. ಇಸ್ ಸಮಯ ಮಾಯಾನೆ ಸಬ್ಕೋ ಏಪ್ರಿಲ್ ಫೂಲ್ ಬನಾಯಾ ಹೇ, ಬಾಪ್ ಆಕರ್ ಗುಲ್ಗುಲ್ ಬನಾತೆ ಹೇ. ಈ ಸಮಯದಲ್ಲಿ ಮಾಯೆ ಎಲ್ಲರನ್ನು ಏಪ್ರಿಲ್ ಫೂಲ್ ಅನ್ನಾಗಿ ಮಾಡಿದೆ. ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕಿಲಿಯ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬಾಪ್ ಸಮಾನ್ ಪ್ಯಾರ್ ಕಾ ಸಾಗರ್ ಬನ್ನಾ ಹೇ. ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು. ಕಬಿ ಕಿಸಿಕೋ ದುಃಖ ನಹಿ ದೇನಾ ಹೇ, ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಕಡವೆ ಬೋಲ್ ನಹಿ ಬೋಲ್ನೆ ಹೇ, ಕಟು ವಚನಗಳನ್ನು ಮಾತನಾಡಬಾರದು. ಗಂದಿ ಆದತೆ ಮಿಟಾದೇನಿ ಹೇ, ಕೊಳಕು ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಬಾಬಾ ಸೆ ಮೀಟಿ ಮೀಟಿ ಬಾತೆ ಕರ್ತೆ ಇಸಿ ಫೀಲಿಂಗ್ ಮೇ ರಹನಾ ಹೇ ಕಿ ಅಹೋ ಬಾಬಾ ಆಪ್ನೆ ಹಮೇ ಕ್ಯಾ ಸೇ ಕ್ಯಾ ಬನಾ ದಿಯಾ. ಪರಮಾತ್ಮ ತಂದೆಯ ಜೊತೆ ಮಧುರಾತಿ ಮಧುರ ಮಾತನಾಡುತ್ತಾ ಇದೇ ಅನುಭವದಲ್ಲಿ ಇರಬೇಕು. ಓ ಬಾಬಾ, ನೀವು ನಮ್ಮನ್ನು ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದೀರಾ. ಆಪ್ನೆ ಹಮೇ ಕಿತ್ನಾ ಸುಖ ದಿಯಾ ಹೇ ಬಾಬಾ, ಆಪ್ ಕ್ಷೀರ ಸಾಗರ್ ಮೇಲೆ ಚಲ್ತೆ ಹೋ. ಬಾಬಾ, ನೀವು ನಮಗೆ ಎಷ್ಟೊಂದು ಸುಖವನ್ನು ಕೊಟ್ಟಿದ್ದೀರಾ. ನೀವೀಗ ನನ್ನನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಿದ್ದೀರಾ. ಸಾರಾ ದಿನ್ ಬಾಬಾ ಬಾಬಾ ಯಾದ್ರಹೆ.
ಇಡೀ ದಿನ ಬಾಬಾ ಬಾಬಾ ಅನ್ನುವ ಶಬ್ದವೇ ನೆನಪಿರಬೇಕು. ವರದಾನ್ ಅಪ್ನೇ ಹರ್ ಕರ್ಮ ವಾ ವಿಶೇಷತಾ ದ್ವಾರ ದಾತಾ ಕಿ ತರಫ್ ಇಶಾರಾ ಕರ್ನೆ ವಾಲೆ ಸಚ್ಚೇ ಸೇವಾದಾರಿ ಭವ ಇಂದಿನ ವರದಾನ ಆಗಿದೆ. ತಮ್ಮ ಪ್ರತಿಯೊಂದು ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತ ಆಗಿರುವ ಪರಮಾತ್ಮ ತಂದೆಯ ಕಡೆ ಸೂಚನೆಯನ್ನು ತೋರಿಸುವಂತಹ ಸತ್ಯ ಸೇವಾದಾರಿಗಳಾಗಿ ನಿಮ್ಮ ಪ್ರತಿಯೊಂದು ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತ ಆದಂತಹ ಪರಮಾತ್ಮ ತಂದೆಯ ಕಡೆ ಸೂಚನೆಯನ್ನು ಮಾಡಿ ತೋರಿಸುವಂತಹ ಸತ್ಯ ಸೇವಾದಾರಿಗಳಾಗಿ ಸಚ್ಚೇ ಸೇವಾದಾರಿ ಕಿಸಿ ಬಿ ಆತ್ಮಾಕು ಸಹಯೋಗ್ ದೇಕರ್ ಸ್ವಯಮ್ಮೆ ಅಟ್ಕಾಯೇಗಿ ನಹಿ. ಸತ್ಯ ಸೇವಾದಾರಿಗಳು ಯಾವುದೇ ಆತ್ಮಕ್ಕೆ ಸಹಯೋಗವನ್ನು ಕೊಟ್ಟು ಅವರು ತಮ್ಮ ಸ್ನೇಹದಲ್ಲಿ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡಿಕೊಳ್ಳುವುದಿಲ್ಲ. ಸತ್ಯ ಸೇವಾದಾರಿಗಳು ಸಹಯೋಗವನ್ನು ಕೊಟ್ಟು ತಮ್ಮ ಸ್ನೇಹದಲ್ಲಿ ಯಾರನ್ನೂ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡುವುದಿಲ್ಲ. ವೇ ಸಬ್ಕಾ ಕನೆಕ್ಷನ್ ಬಾಪ್ಸೆ ಕರಾಯಂಗೆ, ಅವರು ಸರ್ವರ ಸಂಬಂಧವನ್ನು ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗುವಂತೆ ಮಾಡುತ್ತಾರೆ. ಉನ್ಕಾ ಹರ್ ಬೋಲ್ ಬಾಪ್ ಕಿ ಸ್ಮೃತಿ ದಿಲಾನೆ ವಾಲಾ ಹೋಗ. ಸತ್ಯ ಸೇವಾದಾರಿಗಳ ಪ್ರತಿಯೊಂದು ಶಬ್ದ ಪರಮಾತ್ಮ ತಂದೆಯ ಸ್ಮೃತಿಯನ್ನು ತಂದುಕೊಡುತ್ತದೆ. ಉನ್ಕೆ ಹರ್ ಕರ್ಮ ಸೇ ಬಾಪ್ ದಿಕಾಯಿ ದೇಗ, ಸತ್ಯ ಸೇವಾದಾರಿಗಳ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮ ತಂದೆ ಕಾಣಿಸುತ್ತಾರೆ. ಉನೆ ಯಾ ಸಂಕಲ್ಪ ಬಿ ನಹಿ ಆಯೇಗಾಕಿ, ಮೇರಿ ವಿಶೇಷತಾಕೆ ಕಾರಣ ಯಾ ಮೇರೇ ಸಹಯೋಗಿ, ನನ್ನಲ್ಲಿರುವ ವಿಶೇಷತೆಯ ಕಾರಣ ಇವರು ನನಗೆ ಸಹಯೋಗಿಗಳಾಗಿದ್ದಾರೆ ಅನ್ನುವ ವಿಚಾರ ಕೂಡ ಸತ್ಯ ಸೇವಾದಾರಿಗಳ ಮನಸ್ಸಿನಲ್ಲಿ ಬರುವುದಿಲ್ಲ. ಯದಿ ಆಪ್ಕೋ ದೇಖಾ ಬಾಪ್ಕೋ ನಹಿ ತು ಯಾ ಸೇವಾ ನಹಿ ಕಿ ಬಾಪ್ಕೋ ಬುಲಾಯ, ಒಂದು ವೇಳೆ ನೀವು ಯಾರಿಗೆ ಸಹಯೋಗವನ್ನು ಕೊಡುತ್ತೀರೋ ಅವರು ಪರಮಾತ್ಮ ತಂದೆಯನ್ನು ನೋಡುವ ಬದಲು ನಿಮ್ಮನ್ನು ನೋಡಿದರೆ ನೀವು ಅವರ ಸೇವೆಯನ್ನು ಮಾಡಲಿಲ್ಲ, ತಂದೆಯ ನೆನಪನ್ನು ಮರೆಸಿಬಿಟ್ಟಿರಿ ಎಂದು ಅರ್ಥ. ಸಚ್ಚೇ ಸೇವಾದಾರಿ ಸತ್ಯಕಿ ತರಫ್ ಸಬ್ಕಾ ಸಂಬಂಧ ಜೋಡೆಂಗೆ ಸ್ವಯಂ ಸೇ ನಹಿ, ಸತ್ಯ ಸೇವಾದಾರಿಗಳು ಸತ್ಯ ಪರಮಾತ್ಮ ತಂದೆಯ ಜೊತೆ ಎಲ್ಲರೂ ಸಂಬಂಧ ಜೋಡಿಸುವಂತೆ ಮಾಡುತ್ತಾರೆ, ಸ್ವಯಂನ ಜೊತೆ ಸಂಬಂಧ ಜೋಡಿಸಿಕೊಳ್ಳುವಂತೆ ಮಾಡುವುದಿಲ್ಲ. ಶ್ಲೋಗನ್ ಕಿಸಿ ಬಿ ಪ್ರಕಾರ ಕಿ ಅರ್ಜಿ ಡಾಲ್ನೆ ಕೆ ಬಜಾಯ್ ಸದಾ ರಾಜಿ ರಹು, ಇಂದಿನ ಶ್ಲೋಗನ್ ಆಗಿದೆ. ಯಾವುದೇ ಪ್ರಕಾರದ ಅರ್ಜಿಯನ್ನು ಹಾಕುವ ಬದಲು ಸದಾ ಖುಷಿಯಲ್ಲಿ ಇರಿ. ಅವ್ಯಕ್ತ ಸ್ಥಿತಿಕ ಅನುಭವ ಕರ್ನೆ ಕೆಲಿಯೇ ವಿಶೇಷ ಹೋಮ್ವರ್ಕ್, ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಈ ದಿನದ ವಿಶೇಷ ಹೋಮ್ವರ್ಕ್ ಆಗಿದೆ. ಅಭ್ಯಾಸ ಕರೋ ಕಿ ಇಸ್ ತೂಲ್ ದೇಹ ಮೇ ಪ್ರವೇಶ್ ಕರ್ ಕರ್ಮೇಂದ್ರಿಯ ಸೆ ಕಾರ್ಯಕರ್ರಯೇ, ನಾನು ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ಈ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಅಭ್ಯಾಸ ಮಾಡಿ. ಜಪ್ ಚಾಹೆ ಪ್ರವೇಶ್ ಕರು ಅವ್ರ ಜಪ್ ಚಾಹೆ ನ್ಯಾರೆ ಹೋ ಜಾವು, ಯಾವಾಗ ಬೇಕೋ ಆಗ ಶರೀರದಲ್ಲಿ ಪ್ರವೇಶ ಮಾಡಿ ಮತ್ತು ಯಾವಾಗ ಬೇಕೋ ಆಗ ಶರೀರದಿಂದ ಭಿನ್ನ ಆಗಿಬಿಡಿ. ಏಕ್ ಸೆಕೆಂಡ್ ಮೇ ಧಾರಣಾ ಕರು ಅವ್ರ ಏಕ್ ಸೆಕೆಂಡ್ ಮೇ ದೇಹಕ್ಕೆ ಬಾಂಚೋರ್ ದೇಹಿ ಬಂಚಾವು, ಒಂದು ಸೆಕೆಂಡ್ನಲ್ಲಿ ದೇಹವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಒಂದೇ ಸೆಕೆಂಡ್ನಲ್ಲಿ ದೇಹಾಭಿಮಾನವನ್ನು ಬಿಟ್ಟು ಆತ್ಮದ ಸ್ಥಿತಿಯಲ್ಲಿ ಸ್ಥಿತಾಗಿಬಿಡಿ. ಯಹಿ ಅಭ್ಯಾಸ್ ಅವ್ಯಕ್ತ ಸ್ಥಿತಿಕ ಆಧಾರ ಹೇ, ಇದೇ ಅಭ್ಯಾಸ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಆಧಾರ ಆಗಿದೆ. ಅಚ್ಚ ಓಂ ಶಾಂತಿ.